ಗುರು ಆತ್ಮಹತ್ಯೆ ಡೈರೆಕ್ಟರ್ ಗುರು ಆತ್ಮಹತ್ಯೆ ಇಡೀ ಸ್ಯಾಂಡಲ್ವುಡ್ ಅಲ್ಲದೆ ಬೇರೆ ಬೇರೆ ಇಂಡಸ್ಟ್ರಿಯವರಿಗೂ ಕೂಡ ಒಂದು ಆಘಾತ ಒಬ್ಬ ಉತ್ತಮ ಡೈರೆಕ್ಟರ್ ಈ ತರದೊಂದು ನಿರ್ಧಾರವನ್ನು ತೆಗೆದುಕೊಳ್ತಾರೆ ಅಂತ ಅಂದರೆ ಎಂಥವರಿಗಾದ್ರೂ ಅದನ್ನು ಒಪ್ಪಿಕೊಳ್ಳೋದಕ್ಕೆ ಕಷ್ಟ ಆಗುತ್ತೆ ಇದೀಗ ಇನ್ನೊಂದು ಬ್ರೇಕಿಂಗ್ ನ್ಯೂಸ್ ಸಿಗ್ತಾ ಇದೆ ಹೌದು ಪೊಲೀಸರ ತನಿಖೆಯ ಸಂದರ್ಭದಲ್ಲಿ ಸ್ಫೋಟಕ ಸತ್ಯಗಳು ಹೊರಗೆ ಬರ್ತಾ ಇದೆ ಮೊದಲ ದಿನದಿಂದಲೂ ಕೂಡ ಗುರು ಅವರ ಹೆಂಡತಿ ಎರಡನೇ ಹೆಂಡತಿ ಅವರು ಸುಮಿತ್ರಾ ಅವರು ಇದು ಖಂಡಿತವಾಗಿಯೂ ಆತ್ಮಹತ್ಯೆ ಅಲ್ಲ ಅದರಲ್ಲೂ ಸಾಲದ ಕಾರಣಕ್ಕಾಗಿ ಆತ್ಮಹತ್ಯೆಯನ್ನು ಮಾಡಿಕೊಂಡಿಲ್ಲ ಅನ್ನುವ ವಾದವನ್ನು ಮಾಡ್ಕೊಂಡು ಬಂದಿದ್ರು ಮತ್ತು ಪೊಲೀಸರಿಗೂ ಕೂಡ ಅದೇ ಕಂಪ್ಲೇಂಟನ್ನು ಕೊಟ್ಟಿದ್ರು ಖಂಡಿತವಾಗಿಯೂ ಸಾಲಕ್ಕೆ ಹೆದರಿ ನನ್ನ ಗಂಡ ಆತ್ಮಹತ್ಯೆಯನ್ನು ಮಾಡಿಕೊಂಡಿಲ್ಲ ದಯವಿಟ್ಟು ಇದನ್ನು ಸೂಕ್ಷ್ಮವಾಗಿ ಪರಿಗಣಿಸಿ ತನಿಖೆಯನ್ನು ಮಾಡಿ ಅಂತ ಪೊಲೀಸರ ತನಿಖೆಯ ಪ್ರಾಥಮಿಕ ಹಂತದಲ್ಲೇ ಇದೀಗ ಬೆಚ್ಚಿ ಬೀಳಿಸುವ ಭಯಾನಕ ವಿಚಾರಗಳು ಹೊರಗೆ ಬಂದಿದೆ ಉಸಿರುಗಟ್ಟಿ ಸಾವನ್ನಪ್ಪಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ ಹಾಗಿದ್ರೆ ಗುರುಪ್ರಸಾದ್ ಅವರ ಜೀವನದಲ್ಲಿ ನಡೆದಿದ್ದೇನೋ ತರದೊಂದು ನಿರ್ಧಾರಕ್ಕೆ ಕಾರಣ ಆಗಿದ್ದಾದ್ರೂ ಯಾರು ಮತ್ತೆ ಏನು ಇದೆಲ್ಲವನ್ನು ಕೂಡ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಹೇಳ್ತಾ ಹೋಗ್ತೀವಿ ಆದರೆ ಇಲ್ಲಿವರೆಗೂ ನಮ್ಮ ಮೆಘಾ ಸುದ್ದಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ಮಾಹಿತಿಗಾಗಿ ಬೆಲ್ ಐಕೌನ್ ಪ್ರೆಸ್ ಮಾಡುವುದನ್ನು ಮರಿಬೇಡಿ ಮಠ ಖ್ಯಾತಿಯ ನಿರ್ದೇಶಕ ಗುರುಪ್ರಸಾದ್ ಆತ್ಮಹತ್ಯೆಯ ಸುತ್ತ ಅನುಮಾನದ ಹುತ್ತ ಬೆಳೆದಿದೆ ಸಾಲ ಮಾಡಿಕೊಂಡು ಸತ್ತಿರಬಹುದು ಅನ್ನುವುದು ಪೊಲೀಸರ ಪ್ರಾಥಮಿಕ ತನಿಖೆಯಲ್ಲಿ ಹೊರಬಿದ್ದಿತ್ತು ಆದರೆ ಗುರುಪ್ರಸಾದ್ ಸಾಲ ಮಾಡಿದ್ರೂ ಹೆದರುವವರಲ್ಲ ಅಂತ ಪತ್ನಿ ಹೇಳಿದ್ದು ಪ್ರಕರಣಕ್ಕೆ ಟ್ವಿಸ್ಟ್ ನೀಡಿತ್ತು ತನಿಖೆ ಚುರುಕಾಗಿದ್ದು ಗುರುಪ್ರಸಾದ್ ಬಳಸ್ತಾ ಇದ್ದಂಥ ಮೊಬೈಲ್ ಟ್ಯಾಬ್ ಅನ್ನು ವಶಕ್ಕೆ ಪಡೆದಿದ್ರು ಎಲ್ಗೆ ಕಳಿಸಲಾಗಿತ್ತು ಅಕ್ಟೋಬರ್ ಇಪ್ಪತ್ತೆಂಟನೇ ತಾರೀಖೇನೆ ಈ ರೀತಿಯಾದಂಥ ಒಂದು ಘಟನೆ ನಡೆದು ಹೋಗಿದೆ ಅನ್ನೋದು ತನಿಖೆಯ ಸಂದರ್ಭದಲ್ಲಿ ಗೊತ್ತಾಗಿದೆ ಅವತ್ತಿನಿಂದ ಮೊಬೈಲ್ ಚಾರ್ಜ್ ಹಾಕದ ಕಾರಣ ಮತ್ತು ಮೊಬೈಲ್ ಫ್ಲೈಟ್ ಮೋಡ್ನಲ್ಲಿ ಇದ್ದಂಥ ಕಾರಣ ಕೆಲವರ ಕರೆ ಬಂದಿಲ್ಲ ಮತ್ತು ಸುಮಾರು ದಿನ ಆಗಿದ್ರಿಂದ ಮೊಬೈಲ್ಗಳು ಕೂಡ ಸ್ವಿಚ್ ಆಫ್ ಆಗಿದೆ ಮೊಬೈಲ್ ನಲ್ಲಿ ಇದ್ದೇ ಇರುತ್ತೆ ಮಾಹಿತಿ ಅನ್ನೋದು ಪೊಲೀಸರ ಮಾತಾಗಿತ್ತು ಮತ್ತು ತನಿಖೆಗೆ ಅದು ಪೂರಕ ಕೂಡ ಆಗಿತ್ತು ಸಾಮಾನ್ಯವಾಗಿ ಯಾರಾದರೂ ಆತ್ಮಹತ್ಯೆಗೆ ನಿರ್ಧರಿಸ್ತಾರೆ ಅಂತ ಅಂದರೆ ಅಂಥದ್ರಲ್ಲೂ ಇಂಥ ವ್ಯಕ್ತಿಗಳು ನಿರ್ಧರಿಸ್ತಾರೆ ಅಂತ ಅಂದರೆ ಒಂದು ಚಿಕ್ಕ ಡೆತ್ ನೋಟ್ ಆದ್ರೂ ಇದ್ದೇ ಇರುತ್ತೆ ಅಥವಾ ಯಾವುದಾದ್ರೂ ಒಂದು ವಿಡಿಯೋನಾದ್ರೂ ಮಾಡಿರ್ತಾರೆ ಅನ್ನೋದು ಅನುಮಾನ ಆ ಆ್ಯಂಗಲ್ನಲ್ಲೇ ತನಿಖೆಯನ್ನು ನಡೆಸಲಾಗಿತ್ತು ಡೆತ್ ನೋಟ್ ಅಂತೂ ಸಿಕ್ಕಿರಲಿಲ್ಲ ಅಟ್ಲೀಸ್ಟ್ ಫೋನೋ ಅಥವಾ ಟ್ಯಾಬೋ ಅಥವಾ ಲ್ಯಾಪ್ಟಾಪೋ ಸಿಕ್ಕಿದ್ರಾದರೂ ಅದ್ರಲ್ಲಿ ಯಾವುದಾದ್ರೂ ವಿಡಿಯೋ ಇರಬಹುದೇನೋ ಅದರಲ್ಲಿ ಏನಾದರೂ ಸಂದೇಶವನ್ನು ಕೊಟ್ಟಿರಬಹುದೇನೋ ನಾನು ಈ ಕಾರಣಕ್ಕೆ ಈ ತರದೊಂದು ನಿರ್ಧಾರವನ್ನು ತೆಗೆದುಕೊಳ್ತಾ ಇದ್ದೀನಿ ಅಂತ ಹೇಳಿರಬಹುದೇನು ಅನ್ನೋ ಅನುಮಾನದಲ್ಲೇ ಪೊಲೀಸರು ಮೊದಲು ಮೊಬೈಲ್ ವಶಕ್ಕೆ ಪಡ್ಕೊಂಡಿದ್ರು ಆದ್ರೆ ಎಲ್ಲವೂ ಕೂಡ ಸ್ವಿಚ್ ಆಫ್ ಆಗಿದೆ ಅದ್ರ ಜೊತೆಗೆ ಪಾಸ್ವರ್ಡ್ ಕೂಡ ಯಾರಿಗೂ ಗೊತ್ತಿಲ್ಲ ಏನು ಫ್ಲಾಶ್ ಮಾಡಿಸೋದು ಇನ್ನೊಂದು ಮತ್ತೊಂದು ಅಂತ ಅಂದ್ರೆ ಸಮಸ್ಯೆನೆ ಆ ಕಾರಣಕ್ಕಾಗಿ ಇದೀಗ ಪೊಲೀಸರು ಎಫ್ ಎಸ್ ಎಲ್ ನ ಮೊರೆ ಹೋಗಿದ್ರು ಈ ಸಂದರ್ಭದಲ್ಲಿ ಅನೇಕ ವಿಚಾರಗಳು ಬಹಿರಂಗವಾಗಿದೆ ಹೌದು ಚಂದ್ರಮನದ ಮಠದ ಸೃಷ್ಟಿಕರ್ತ ವಿಭಿನ್ನ ಚಿತ್ರಗಳನ್ನು ನೀಡಿದ ಸ್ಪೆಷಲ್ ಡೈರೆಕ್ಟರ್ ರಂಗನಾಯಕನ ಪರಿಚಯಿಸಿದ ಪ್ರತಿಭಾವಂತ ಎದೇಳು ಮಂಜುನಾಥ ಅನ್ನು ಡಿಫ್ರೆಂಟ್ ಕಥೆ ಹೇಳಿದ ಗುರುಪ್ರಸಾದ್ ನಿಜ ಜೀವನದಲ್ಲಿ ದುರಂತ ಅಂತೆ ಕಂಡಿದ್ದಾರೆ ಇವರ ಸಾವಿನ ಸುತ್ತ ಅನುಮಾನಗಳು ಇದ್ರೂ ಕೂಡ ಇದನ್ನು ಭೇದಿಸೋಕೆ ಹೊರಟ ಪೊಲೀಸರಿಗೆ ಕೆಲವೊಂದು ಇಂಟ್ರೆಸ್ಟಿಂಗ್ ಅಂಶಗಳು ಲಭ್ಯವಾಗಿದೆ ನಟ ನಿರ್ದೇಶಕ ಗುರುಪ್ರಸಾದ್ ಆತ್ಮಹತ್ಯೆ ಪ್ರಕರಣದ ತನಿಖೆ ಚುರುಕುಗೊಂಡಿದ್ದು ಮಾತು ಠಾಣೆ ಪೊಲೀಸರು ಸ್ಪೆಷಲ್ ಡೈರೆಕ್ಟರ್ ಸಾವಿನ ನಿಗೂಢತೆಯನ್ನ ಭೇದಿಸುವ ಪ್ರಯತ್ನದಲ್ಲಿದ್ದಾರೆ ಸದ್ಯ ಮರಣೋತ್ತರ ಪರೀಕ್ಷೆಯ ಪ್ರಾಥಮಿಕ ವರದಿ ಕೂಡ ಪೊಲೀಸರ ಕೈ ಸೇರಿದೆ ಗುರುಪ್ರಸಾದ್ ದೇಹದಲ್ಲಿ ಯಾವುದೇ ವಿಷಕಾರಿ ಅಂಶ ಪತ್ತೆ ಆಗಿಲ್ಲ ಆದ್ರೆ ಉಸಿರುಗಟ್ಟಿ ಸಾವು ಅಂತ ವರದಿ ಹೇಳಿದೆ ಹೀಗಾಗಿ ಗುರುಪ್ರಸಾದ್ ಆತ್ಮಹತ್ಯೆ ಪ್ರಕರಣ ಮತ್ತಷ್ಟು ಟ್ವಿಸ್ಟ್ ಅನ್ನು ಪಡ್ಕೊಂಡಿದೆ ಅಕ್ಟೋಬರ್ ಇಪ್ಪತ್ತೊಂಬತ್ತರ ರಾತ್ರಿ ಗುರುಪ್ರಸಾದ್ ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ರು ಅಂತ ಪೊಲೀಸರ ತನಿಖೆಯಲ್ಲಿ ಬಯಲಾಗಿತ್ತು ಅವತ್ತು ಆತ್ಮಹತ್ಯೆಗೂ ಮುನ್ನ ಗುರುಪ್ರಸಾದ್ ಒಂದಷ್ಟು ಕೆಲಸಗಳನ್ನ ಮಾಡಿದ್ದಾರೆ ಆ ಕೆಲಸ ನಿಜವಾಗ್ಲೂ ಎಲ್ರಿಗೂ ಹುಬ್ಬರಿಸ್ತಾ ಇದೆ ಹೌದು ಮೊದಲೇ ನಾನು ಈ ತರದೊಂದು ಕೆಲಸವನ್ನ ಮಾಡಬೇಕು ಅಂತ ನಿರ್ಧರಿಸಿಕೊಂಡಂಗೆ ಕಾಣಿಸ್ತಾ ಇದೆ ಧೈರ್ಯಕ್ಕೆ ಅಂತ ಕಂಠ ಪೂರ್ತಿ ಕುಡಿದಿದ್ದಾರೆ ಅವತ್ತು ಇಡೀ ದಿನ ಹೊಟ್ಟೆ ತುಂಬಾ ಕುಡಿದಿದ್ದಾರೆ ಏನನ್ನು ಕೂಡ ತಿಂದಿಲ್ಲ ಅದಾದ ನಂತರ ಹೊಸದಾದಂತ ನೂಲು ಹಗ್ಗ ಮತ್ತು ಪರದೆಗಳನ್ನ ಕೊಂಡುಕೊಂಡಿದ್ದಾರೆ ಹಾಗಿದ್ರೆ ನೂಲು ಹಗ್ಗ ಪರದೆ ಇದೆಲ್ಲ ಯಾಕೆ ಕೊಂಡ್ಕೊಂಡ್ರು ಏನ್ ಪ್ಲಾನ್ ಮಾಡಿದ್ರು ಅಂತಂದ್ರೆ ನಿಜವಾಗ್ಲೂ ಒಂದು ಮಾಸ್ಟರ್ ಪ್ಲಾನ್ ಅನ್ನ ಮಾಡ್ಕೊಂಡಿದ್ರು ಹೌದು ಗುರುಪ್ರಸಾದ್ ಆತ್ಮಹತ್ಯೆಗೆ ಮುನ್ನ ಮಾಡಿದ ಪ್ಲಾನ್ ಈಗ ಬಯಲಾಗಿದೆ ಹಗ್ಗ ಮತ್ತು ಪರದೆಗಳ ಖರೀದಿ ಮಾಡಿದ್ದು ಮನೆಯ ಡೋರು ಕಿಟಕಿ ಲಾಕ್ ಅನ್ನ ಮಾಡಿದ್ರು ಕಿಟಕಿ ಕರ್ಟನ್ ಮೇಲೆ ಪರದೆಯನ್ನ ಹಗ್ಗದಿಂದ ಕಟ್ಟಿದ್ದಾರೆ ಒಂದ್ ಕಡೆಯಲ್ಲಿ ಕಿಟಕಿಯನ್ನ ಕ್ಲೋಸ್ ಮಾಡಿದ್ದಾರೆ ಲಾಕ್ ಮಾಡಿದ್ದಾರೆ ಅದ್ರ ಮೇಲೆ ಕರ್ಟನ್ ಹಾಕಿದ್ದಾರೆ ಅದ್ರ ಮೇಲೆ ಪರದೆಯು ಹಾಕಿದ್ದಾರೆ ಕಿಟಕಿಯ ಕರ್ಟನ್ ಮೇಲೆ ಪರದೆಯನ್ನ ಹಗ್ಗದಿಂದ ಬಿಗಿಯಾಗಿ ಕಟ್ಟಿದ್ದಾರೆ ಈ ತರ ಯಾಕೆ ಮಾಡಿದ್ದಾರೆ ಅಂತ ಅಂದರೆ ಕೂಗೋದಾಗಿರ್ಬೋದು ಅಥವಾ ಅರ್ಚಾಡೋದಾಗಿರ್ಬೋದು ಸೌಂಡ್ ಮಾಡೋದಾಗಿರ್ಬೋದು ಯಾವುದು ಕೂಡ ಹೊರಗಿನವರಿಗೆ ಗೊತ್ತಾಗಬಾರದು ಹೊರಗಿನವರಿಗೆ ಕೇಳಿಸಲೇಬಾರದು ಅನ್ನೋ ಕಾರಣಕ್ಕೆ ಮತ್ತು ಯಾವುದೇ ಕಾರಣಕ್ಕೂ ಬಾಡಿ ಆದಷ್ಟು ಬೇಗ ವಾಸನೆ ಬರಬಾರ್ದು ಬೇರೆಯವರಿಗೆ ಅದು ಗೊತ್ತಾಗಬಾರ್ದು ಅನ್ನುವಂಥ ಕಾರಣಕ್ಕೆ ಪ್ಲಾನ್ ಮಾಡ್ಕೊಂಡಿದ್ದಾರೆ ತಮ್ಮ ಸಾವು ಯಾರಿಗೂ ಗೊತ್ತಾಗಬಾರದು ಅನ್ನುವಂಥ ಕಾರಣಕ್ಕಾಗಿ ಈ ತರದೊಂದು ನಿರ್ಧಾರವನ್ನು ಮಾಡಿದ್ದಾರೆ ಆರು ದಿನಗಳ ಬಳಿಕ ವಾಸನೆ ಬರೋದಕ್ಕೆ ಶುರು ಆಗಿದೆ ಅದಾದ್ಮೇಲೆ ಅಕ್ಕಪಕ್ಕ ಮನೆಯವರಿಗೆ ಏನೋ ಆಗಿದೆ ಏನೋ ಆಗಿದೆ ಅನ್ನೋ ಬಲವಾದ ಅನುಮಾನ ಬರೋದಕ್ಕೆ ಶುರು ಆಗಿದೆ ಅದಾದ ನಂತರ ಸೆಕ್ಯೂರಿಟಿಗಳಿಗೆ ಹೇಳಿ ಸೆಕ್ಯೂರಿಟಿ ಅವರ ಮನೆಯವರಿಗೆ ಮಾಹಿತಿ ತಿಳಿಸಿ ಅವರು ಬಂದು ಓಪನ್ ಮಾಡಿದಾಗಲೇ ಕೊಳೆತ ಸ್ಥಿತಿಯಲ್ಲಿ ದೇಹ ಪತ್ತೆ ಆಗಿದೆ ನಾನು ಸಾವನ್ನಪ್ಪಿ ಬಹು ದಿನಗಳ ಕಾಲ ಯಾರಿಗೂ ಗೊತ್ತಾಗಬಾರ್ದು ಅನ್ನುವಂಥ ಹಿನ್ನೆಲೆಯಲ್ಲಿಯೇ ಈ ಥರದೊಂದು ಮಾಸ್ಟರ್ ಪ್ಲಾನ್ ಅನ್ನು ಮಾಡಿಕೊಂಡಿದ್ದಾರೆ ಮತ್ತು ಗುರುಪ್ರಸಾದ್ ಕಳೆದ ಆರು ತಿಂಗಳಿಂದ ಎರಡನೇ ಪತ್ನಿ ಬಿಟ್ಟು ಒಂಟಿ ಆಗಿದ್ರು ನಾಲ್ಕು ಮೊಬೈಲ್ಗಳನ್ನು ಬಳಸ್ತಾ ಇದ್ದ ಗುರುಪ್ರಸಾದ್ ಎಲ್ಲವನ್ನ ಫ್ಲೈಟ್ ಮೋಡ್ ನಲ್ಲಿ ಇಡ್ತಾ ಇದ್ರು ಮೊಬೈಲ್ ಆನ್ ಮಾಡಿದ್ರೆ ಸಾಲಗಾರರ ಕರೆಗಳು ನಿರಂತರವಾಗಿ ಬರ್ತಾ ಇದ್ರು ಆ ಕಾರಣಕ್ಕಾಗಿ ವೈಫೈ ಆನ್ ಮಾಡಿಕೊಂಡು ಕೇವಲ ವಾಟ್ಸಪ್ ಕಾಲ್ ಯೂಸ್ ಮಾಡ್ತಿದ್ರು ಬಿಟ್ಟರೆ ಇನ್ಯಾರದೇ ಯಾರದೇ ಕಾಲ್ಗಳನ್ನು ಪಿಕ್ ಮಾಡ್ತಾ ಇರಲಿಲ್ಲ ಸೊ ಈ ಮೊಬೈಲಲ್ಲಿ ಏನಿದೆ ಸತ್ಯ ಅನ್ನೋದು ಗೊತ್ತಾಗಬೇಕಾಗಿದೆ ಸಾಲದಿಂದಲೇ ಸಾವನ್ನಪ್ಪಿದ್ದಾರೆ ಅನ್ನೋದು ಒಂದು ಕಡೆ ಆದರೆ ಅವರ ಹೆಂಡತಿ ವ್ಯಕ್ತಪಡಿಸಿರುವಂಥ ಅನುಮಾನ ಸಾಕು ಸಾಕಷ್ಟು ರೀತಿಯಾದಂಥ ಟ್ವಿಸ್ಟನ್ನು ಪಡ್ಕೊಳ್ತಾ ಇದೆ ಮೂರು ಕೋಟಿಗೂ ಅಧಿಕ ಸಾಲ ಇದ್ದಿದ್ದರಿಂದಲೇ ಈ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ ಅನ್ನೋದು ಪ್ರಾಥಮಿಕ ಹಂತದಲ್ಲಿ ಗೊತ್ತಾಗಿದೆ ಉಸಿರುಗಟ್ಟಿ ಸಾವನ್ನಪ್ಪಲಾಗಿದೆ ಅನ್ನೋದು ಕೂಡ ಪ್ರಾಥಮಿಕ ಹಂತದಲ್ಲಿ ಗೊತ್ತಾಗಿದೆ ಎಫ್ ಎಸ್ ಎಲ್ಗೆ ಅವರು ವರದಿ ಹೋಗಿರೋದ್ರಿಂದ ಎಫ್ ಎಸ್ ಎಲ್ಗೆ ಅವರ ಮೊಬೈಲ್ಗಳು ಹೋಗಿರೋದ್ರಿಂದ ಆ ವರದಿಗಳು ಬಂದ ನಂತರವೇ ಇನ್ನುಳಿದ ಸತ್ಯಗಳು ಗೊತ್ತಾಗಲಿದೆ ಒಟ್ನಲ್ಲಿ ಒಬ್ಬ ಹೆಸರಾಂತ ಡೈರೆಕ್ಟರು ಪ್ರತಿಭಾವಂತ ಡೈರೆಕ್ಟರು ಈ ಥರ ದುರಂತ ಅಂತ್ಯ ಕಂಡಿದ್ದು ಮಾತ್ರ ನಿಜಕ್ಕೂ ಬೇಸರದ ಸಂಗತಿ ಈ ಬಗ್ಗೆ ನಿಮ್ಗೇನು ಅನಿಸುತ್ತೆ ಅನ್ನೋದನ್ನು ನೀವು ಕೂಡ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನು ತಿಳಿಸಬಹುದು